ನಮಸ್ಕಾರ, ನಾನು ನಿಮ್ಮ ನವೀನ್. ಇವತ್ತೊಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೀನಿ. ಲಾಸ್ಟ್ ಟೈಮು ಗೋಬಿ ಮಂಚೂರಿ ಮಾಡಿದ್ದು ತುಂಬ ಜನಕ್ಕೆ ಇಷ್ಟ ಆಗಿದೆ. ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಟೇಸ್ಟಾಗಿ ಬಂತು ಮನೇಲಿ ಮಾಡಿಕೊಂಡಾಗ ಅಂತೆಲ್ಲ. ಅದೇ ಥರ ಇವತ್ತು ಕ್ಯಾಬೇಜ್ ಯೂಸ್ ಮಾಡಿ ಅದೇ ಥರ ಒಂದು ಒಳ್ಳೆ ಮಂಚೂರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಜನಕ್ಕೆ ಈ ಕ್ಯಾಬೇಜ್ ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ಆದರೆ ನಾವು ಇವತ್ತು ನಾವು ಏನು ತೋರಿಸ್ತಾ ಇದ್ದೀವಿ ಈ ಎಪಿಸೋಡಲ್ಲಿ, ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ನೀವು ಮನೇಲಿ ಮಾಡ್ಕೊಂಡಾಗ ಹಾಂ ಹೌದು ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವು ಹೇಳಬೇಕು. ಹಾಗಿರುತ್ತೆ ಇವತ್ತಿನ ಎಪಿಸೋಡ್ನ ನೋಡಿ. ಫಸ್ಟು ಇದು ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಕೆ ಜಿಯಷ್ಟು ನಾವು ಕ್ಯಾಬೇಜ್ ತೊಗೊಂಡಿದ್ದೀವಿ, ಅಂದರೆ ಎಲೆಕೋಸ್ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ತುರ್ಕೊಳ್ಬೇಕು. ಇದನ್ನು ಚಾಕುವಲ್ಲಿ ಕೂಡ ಕಟ್ ಮಾಡ್ಬೋದು. ಚಾಕುವಲ್ಲಿ ಕಟ್ ಮಾಡಿದ್ರೆ ದಪ್ಪ ದಪ್ಪ ಇರುತ್ತೆ, ಮಕ್ಳಿಗೆ ಇಷ್ಟ ಆಗೋದಿಲ್ಲ. ಆದರೆ ತುರಿದ್ರೆ ತುಂಬ ಸಣ್ಣ 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 ಸಣ್ಣದಾಗಿ ಬರುತ್ತೆ ನೋಡಿ, ಅದು ಮಕ್ಳಿಗೆ ಗೊತ್ತೇ ಆಗೋದಿಲ್ಲ ಇದು ಕೋಸ್ ಅಂತ ಹೇಳಿಬಿಟ್ಟು. ನೋಡಿ, ಒಂದು ಕೋಸ್ ತೊಗೊಂಡಿದ್ದೆ ನಾನು. ಒಂದು ಕೋಸಲ್ಲಿ ಸುಮಾರು ಹೆಚ್ಚು ಕಡಿಮೆ 15-20 ಮಂಚೂರಿ ಮಾಡ್ಬೋದು, ಅಂದರೆ ಬಾಲ್ ಮಂಚೂರಿ ಬಾಲ್ ಮಾಡ್ಬೋದು. ಇದರಲ್ಲಿ ಶುರು ಮಾಡೋಣ. ಒಂದು ಚಮಚದಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಇದು ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ನಾವು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದು, ಅದು ಕೆಲವ್ರಿಗೆ ಇಷ್ಟ ಆಗಲ್ಲ, ಬಾಯಿಗೆ ಸಿಗುತ್ತೆ ಕೈ ಆಗುತ್ತೆ ಅಂತ. ಸೊ ಆ ಥರ ಇಷ್ಟ ಆಗಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಅಜ್ಕಾರದ ಪುಡಿ ಹಾಕಿದ್ದೀನಿ, 1/4 ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಜಾಸ್ತಿ ನೀರು ಹಾಕ್ಕೊಂಡು ಕಲಸ್ಕೊಂಬಾರ್ದಿದ್ದು. ಏನಕ್ಕೆ ಅಂದರೆ ಈ ಕ್ಯಾಬೇಜಲ್ಲೇ ನೀರಿನ ಅಂಶ ಇರುತ್ತೆ, ಇದಕ್ಕೆ ನೀರೇ ಬೇಕಾಗಿಲ್ಲ ನೋಡಿ. ಅದು ಕ್ಯಾಬೇಜಲ್ಲಿ ಇದ್ದಿದ್ದ ನೀರೇ ಕರೆಕ್ಟಾಗಿದೆ. ಅದಕ್ಕೆ ನೀವು ಜಾಸ್ತಿ ನೀರು ಹಾಕಿದ್ರೆ ತೆಳಗಾಗ್ಬಿಡುತ್ತೆ, ನಾವು ಎಣ್ಣೆಯಲ್ಲಿ ಬಿಟ್ಟಾಗ ಎಣ್ಣೆ ಕುಡಿಯುತ್ತೆ ಜಾಸ್ತಿ. ಸೊ ಇವಾಗ ಏನು ಬೇಕಾಗೇ ಇಲ್ಲ. ಈಗ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಜಾಸ್ತಿ ದಪ್ಪ ಬೇಡ, ಸಣ್ಣ ನಿಂಬೆಹಣ್ಣು ಸೈಜ್ ಸಾಕು. ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ಕೊಳ್ಳಿ. ಇದನ್ನು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಉಂಡೆ, ಯಾಕೆಂದರೆ ಒಳಗಡೆ ಚೆನ್ನಾಗಿ ಬೇಯಬೇಕಿದು. ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಉಂಡೆ ಬೇಯಲ್ಲ. ನಿಮಗೇನಾದರೂ ಅಕಸ್ಮಾತ್ ತೆಳು ಆಯಿತು ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಕಾರ್ನ್ಫ್ಲವರು ಮೈದಾ ಮಿಕ್ಸ್ ಮಾಡ್ಕೊಳ್ಳಿ, ಮಾಡಿಕೊಂಡು ಕಲಿಸ್ಕೊಳ್ಳಿ. ಸರ್, ಇದೆಲ್ಲ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಇದೆಲ್ಲ ಮ್ಯಾಕ್ಸಿಮಮ್ 15-20 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋವಂಥ ಐಟಮು. ಇವತ್ತಿನ ದಿನ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಆ್ಯಕ್ಚುಲಿ ಅಡುಗೆ ಬಂದಿದ್ದೇನೆ ಸ್ಟ್ರೆಸ್ ಬಸ್ಟರ್. ಇದು ಅಡುಗೆ ನೀವು ಮಾಡಿ ಅವಾಗ ಗೊತ್ತಾಗುತ್ತೆ ಎಷ್ಟು ನೀವು ಟೆನ್ಷನ್ ಫ್ರೀ ಆಗ್ತೀರಾ ಅಂತ ಹೇಳಿಬಿಟ್ಟು. ನೀವು ಅಕಸ್ಮಾತ್ ನೀವು ಅಡುಗೆ ಮಾಡಿ ಅದನ್ನು ನಿಮ್ಮ ಮನೆಯವರು ನಿಮ್ಮ ಫ್ರೆಂಡ್ಸು ಇವರೆಲ್ಲ ತಿಂದು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ವಿಚಾರ ಏನೂ ಇಲ್ಲ ಲೈಫಲ್ಲಿ. ಅದಂತೂ 100% ಗ್ಯಾರಂಟಿ. ಉಂಡೆ ಕಟ್ಟಿದ್ದು ರೆಡಿಯಾಗಿದೆ. 1-5 ನಿಮಿಷ ಹೊರಗಡೆ ಹಾಗೆ ಇಡಿ, ಇಲ್ಲ ಅಂತ ಹೇಳಿದ್ರೆ ಮನೇಲಿ ಫ್ರಿಜ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡಿ. ಉಂಡೆ ಸ್ವಲ್ಪ ಗಟ್ಟಿಯಾಗುತ್ತೆ, ಗಟ್ಟಿಯಾದರೆ ಒಡೆಯೋದಿಲ್ಲ ಉಂಡೆ ಅಷ್ಟೇ, ಬೇರೆ ಇನ್ನೇನು ಕಾನ್ಸೆಪ್ಟ್ ಇಲ್ಲ. ಕ್ಯಾಬೇಜ್ ಮಂಚೂರಿ ಮಾಡೋದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. 1/4 ಸ್ಪೂನು ಮೈದಾ ಹಾಕ್ಕೊಳ್ಳೋಣ, 1/4 ಸ್ಪೂನು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಚಮಚದಷ್ಟು ಪೆಪ್ಪರ್ ಪುಡಿ, ವೈಟ್ ಪೆಪ್ಪರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಯಾಕೆ ಅಂತ ಹೇಳಿದ್ರೆ ಕೋಸಲ್ಲಿ ಕೂಡ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ. ಹಾಕಿ ಸರ್, ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿ. ತುಂಬ ತೆಳುವಾಗಿ ಕೂಡ ಬೇಡ, ತುಂಬ ಗಟ್ಟಿಯಾಗಿ ಕೂಡ ಬೇಡ. ಯಾಕೆ ಅಂತ ಹೇಳಿದ್ರೆ ತೆಳುವಾದರೆ ಮಸಾಲೆ ಬಿಟ್ಕೊಂಡ್ಬಿಡುತ್ತೆ, ಅಂದರೆ ಆ ಕೋಟಿಂಗ್ ಬಿಟ್ಕೊಳ್ಳುತ್ತೆ. ಗಟ್ಟಿಯಾದರೆ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಇದಕ್ಕೆ ನಾವು ಖಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ಉಂಡೆ ಮಾಡ್ಕೊಳ್ಳುವಾಗ ಕ್ಯಾಬೇಜ್ ಜೊತೆಯಲ್ಲೇ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ಕೊಂಡಿದ್ದೀವಿ.
ಸೊ ಖಾರ ಅದರಲ್ಲಿದೆ ಅದಾದ ಮೇಲೆ ನೆಕ್ಸ್ಟ್ ನಾವು ಮಂಚೂರಿ ರೆಡಿ ಮಾಡುವಾಗ ಅದಕ್ಕೆ ಸ್ವಲ್ಪ ಖಾರ ಹಾಕ್ತೀವಿ ಸೊ ಎರಡರಲ್ಲೂ ಖಾರ ಇರೋದ್ರಿಂದ ಇದಕ್ಕೆ ಬೇಡ 10 ನಿಮಿಷ ಆಯ್ತು ನಾನು ಹೊರಗಡೆ ಇಟ್ಟಿದ್ದೆ ಇವಾಗ ಸೆಟ್ ಆದ ಮೇಲೆ ಉಂಡೆ ಮಾಡಿ ರೌಂಡ್ ರೌಂಡ್ ಬರುತ್ತೆ ಇವಾಗ ಹಾಗೆ ಈ ಬ್ಯಾಟರ್ ಅಲ್ಲಿ ಹಾಕೊಳ್ಳಿ ಇಲ್ಲಿ ಎಣ್ಣೆ ಇಟ್ಟಿದೀವಿ ಒಂದೊಂದೇ ಹಾಕೊಳ್ಳೋಣ ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಏನಕ್ಕೆ ಅಂತ ಹೇಳಿದ್ರೆ ಇದು ಉಂಡೆ ಆಗಿರೋದ್ರಿಂದ ಹೊರಗಡೆ ಬೆಂದ ಹೋಗುತ್ತೆ ಒಳಗಡೆ ಬೇಯೋದಿಲ್ಲ ಇದನ್ನ ಎಣ್ಣೆಲಿ ಬಿಟ್ಟು ಇಮಿಡಿಯೇಟ್ಲಿ ತಿರುಗಿಸಕ್ಕೆ ಹೋಗಬೇಡಿ ಒಡೆದು ಹೋಗ್ಬಿಡುತ್ತೆ ಉಂಡೆ ನೋಡಿ ಒಂದು 2 ನಿಮಿಷ ಆಯ್ತು ನೋಡಿ ಉಂಡೆ ಬೇಯತಾ ಇದೆ ಈ ತರ ಗೋಲ್ಡನ್ ಬ್ರೌನ್ ಆಗಬೇಕು ಇನ್ನೊಂದು ಸ್ವಲ್ಪ ಬೇಯಬೇಕಿದು ಇದನ್ನ ಡಬಲ್ ರೋಸ್ಟ್ ಮಾಡ್ಕೊಂಡ್ರೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಹೊರಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಸೆಪರೇಟ್ ತಟ್ಟೆಲಿ ತಕೊಂಡಿದ್ದೀನಿ ಇನ್ನು ಮಿಕ್ಕಿರೋ ಉಂಡೆನೆಲ್ಲ ಹಾಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲ್ ಭಾಗ ಬಾಯಿಲ್ ಆಗಿದೆ ಇದು ಮಂಚೂರಿ ಮಾಡೋದು ಹೀಗೇನೆ ಈ ತರ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಬಾಯಿಲ್ ಮಾಡಿ ಇಟ್ಕೊಂಡಿರ್ತಾರೆ ನಾ 1 ಪ್ಲೇಟ್ ಅಂತ ಕೇಳಿದ್ರೆ ಇಮಿಡಿಯೇಟ್ಲಿ ಒಂದು 5 ಪೀಸ್ 6 ಪೀಸ್ ಎತ್ತುಕೊಂಡು ಸಾಸ್ ಎಲ್ಲ ಹಾಕಿದನೆ ಫ್ರೈ ಮಾಡಿ ಫ್ರೆಶ್ ಆಗಿ ಕೊಡ್ತಾರೆ ಅದೇ ತಿನ್ನೋದಿಕ್ಕೆ ಮಜಾ ಮನೆಯಲ್ಲಿ ಅಕಸ್ಮಾತ್ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಉಂಡೆ ಇದರಲ್ಲಿ ಅರ್ಧ ಸೈಜ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಗೋಲಿ ಸೈಜ್ ಅಲ್ಲಿ ಅದು ಇನ್ನೂ ಚೆನ್ನಾಗಿರುತ್ತೆ ಇದು ಒಂದು 5 ನಿಮಿಷ ಆಯ್ತು ಹೊರಗಡೆ ತಗದು ಇನ್ನೊಂದು ಸಲ ರೋಸ್ಟ್ ಮಾಡ್ಕೊಂಡ್ತಾ ಇದೀನಿ ಕಾರಣ ಏನು ಅಂತ ಹೇಳಿದ್ರೆ ಡಬಲ್ ರೋಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಆಲ್ರೆಡಿ ಗಮಗಮ ಸ್ಮೆಲ್ ಬರ್ತಾ ಇದೆ ತರಕಾರಿ ಇದು ಇದನ್ನ ಸಿಮ್ ಅಲ್ಲೇ ಬೇಯಿಸ್ಕೊಳ್ಳಿ ಅಂದ್ರೆ ಕಡಿಮೆ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ಕಾರಣ ಏನು ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಕಪ್ಪಗಾಗಿ ಬಿಡುತ್ತೆ ಆಮೇಲೆ ಒಳಗಡೆ ಬೆಂದೇ ಇರೋದಿಲ್ಲ ಸೋ ಹಾಗಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಡಬಲ್ ರೋಸ್ಟ್ ಆಯ್ತು ಇವಾಗ ತಕೊಂಡ್ಬಿಡೋಣ ನೋಡಿ ಹೇಗ್ ಸೌಂಡ್ ಬರ್ತಾ ಇದೆ ಕ್ರಿಸ್ಪಿಯಾಗಿ ಹಂಗೆ ಈ ತರ ಗಟ್ಟಿಯಾಗಿರಬೇಕು ಯಾಕೆಂದ್ರೆ ನಾವು ಮಂಚೂರಿ ಮಾಡುವಾಗ ಅದು ಒಡೆದೋಗಬಾರದು ಉಂಡೆ ಒಡೆದೋಯ್ತು ಅಂತ ಹೇಳಿದ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದು ಚೆನ್ನಾಗಿರೋದಿಲ್ಲ ಅದು ಈ ತರ ಗಟ್ಟಿಯಾಗಿರಬೇಕು ಎಲ್ಲ ರೆಡಿ ಇದೆ ಮಂಚೂರಿ ಶುರು ಮಾಡ್ಕೊಳ್ಳೋಣ ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಂಡ್ತಾ ಇದೀನಿ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಹಾಕೊಂಡಿದೀನಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಹಾಕೊಂಡಿದೀನಿ ಅರ್ಧ ಈರುಳ್ಳಿ ಮಂಚೂರಿಯನ್ ಐಟಂ ಹೇಗೆ ಅಂತ ಹೇಳಿದ್ರೆ ಇದೆಲ್ಲ ಫುಲ್ ಏನು ಬೇಯದು ಬೇಕಾಗಿಲ್ಲ ಯಾಕಂದ್ರೆ ಕ್ರಂಚಿ ಆಗಿರಬೇಕು ತಿನ್ನುವಾಗ ಸೋ ಒಂದು ಅರ್ಧ ಬೆಂದ್ರೆ ಸಾಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಕ್ಯಾಪ್ಸಿಕಂ ಆಡ್ ಮಾಡ್ತಾ ಇದೀವಿ ಸ್ವಲ್ಪ ಆನಿಯನ್ ಲೀವ್ಸ್ ಹಾಕೊಂಡ್ತಾ ಇದೀನಿ ಒಂದು 3 ಚಮಚದಷ್ಟು ಟೊಮೆಟೊ ಸಾಸ್ ಹಾಕೊಳ್ಳೋಣ ಒಂದೂವರೆ ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಮನೆಯಲ್ಲಿ ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂತ ಹೇಳಿದ್ರೆ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ತಾ ಇದೀನಿ ರುಚಿಗೆ ತಕ್ಕಷ್ಟು ಒಂಚೂರು ಸಕ್ಕರೆ ಹಾಕ್ತಾ ಇದೀನಿ ಕಾರಣ ಏನು ಅಂತ ಹೇಳಿದ್ರೆ ಗ್ಲಾಸಿ ಫೀಲ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಶೈನಿಂಗ್ ಶೈನಿಂಗ್ ಇರುತ್ತೆ ಸ್ವೀಟ್ ಇರುತ್ತೆ ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸ್ ಹಾಕಿದ್ದೀನಿ ಚೈನೀಸ್ ಖಾದ್ಯಗಳು ಅಂತ ಹೇಳಿದ್ರೆ ಸೋಯಾ ಸಾಸ್ ಇಲ್ಲದೆ ಕಂಪ್ಲೀಟೇ ಆಗಲ್ಲ ಅದು ಸ್ವಲ್ಪ ಹುಳಿ ಅಂಶ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮಂಚೂರಿ ಇದು ಸ್ವಲ್ಪ ಡ್ರೈ ಆಗಿದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಗ್ರೇವಿ ಥರ ಇರಬೇಕು ಸೊ ನಾವು ಮಂಚೂರಿ ಅಂದರೆ ಎಣ್ಣೆಲಿ ಕರೆದಿರೋಂಥ ಮಂಚೂರಿ ಹಾಕಿದಾಗ ಚೆನ್ನಾಗಿ ಸೆಟ್ ಆಗಬೇಕು ಆ ಥರ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೋ ಮಿಕ್ಸ್ ಮಾಡ್ಕೊಂಡಿರೋಂಥ ಕಾರ್ನ್ಫ್ಲೋರ್ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ನಾವು ಇದು ಎಣ್ಣೆಲಿ ಕರೆದುಕೊಂಡಿರೋಂಥ ಇದಕ್ಕೆ ಮಿಕ್ಸ್ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಆನಿಯನ್ ಲೀವ್ಸ್ ಹಾಕೊಳ್ಳೋಣ
ಮಂಚೂರಿ ನಮ್ದು ರೆಡಿಯಾಗಿದೆ, ಈಗ ಡಿಶ್ ಔಟ್ ಮಾಡೋ ಸಮಯ. ಎಲೆ ಕೋಸಿನ ಮಂಚೂರಿ, ಅದನ್ನು ಎಲೆಯಲ್ಲೇ ಸರ್ವ್ ಮಾಡ್ತಾ ಇದ್ದೀವಿ ನಾವು. ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಹೇಗಿದೆ ಎಲೆ ಕೋಸಿನ ಎಲೆಯಲ್ಲೇ ಸರ್ವ್ ಮಾಡ್ತಾ ಇದ್ದೀವಿ ನಾವು. ಅದು ನೋಡೋದಕ್ಕೆ ಒಂಥರ ಖುಷಿಯಾಗಿದೆ. ಕೋಟಿಂಗ್ ಗೊತ್ತಾಗ್ತಾ ಇದೆಲ್ಲ, ಆ ಗಟ್ಟಿ ತಿಕ್ ಕೋಟಿಂಗ್, ಆ ಒಳಗಡೆ ವೆಜಿಟೇಬಲ್ ಹಿಡಿದಿಟ್ಕೊಂಡಿರೋಂಥ ಮೇಲ್ಗಡೆ ಕಾರ್ನ್ಫ್ಲೋರು, ಆ ಕ್ರಿಸ್ಪಿ ನೋಡಿ ಹೇಗಿದೆ. ಈ ಥರ ಇರಬೇಕು, ತೀರ ತೆಳುವಾಗಿರಬಾರ್ದು. ತೀರ ತೆಳುವಾಗಿದ್ದರೆ ಅದು ಚೆನ್ನಾಗಿರೋದಿಲ್ಲ. ಅದು ಇದು ಹೇಗೆ ಅಂದರೆ ಮಾಡಿ ಕೊಡ್ತಾ ಇದ್ದಂಗೆ ತಿನ್ಕೊಬೇಕು ಬಿಸಿ ಬಿಸಿಯಾಗಿ. ಆವಾಗ ಆ ಕ್ರಂಚಿ ಫೀಲ್ ಆಗುತ್ತೆ, ಆ ಒಳಗಡೆ ಇರೋ ತರಕಾರಿ ಫೀಲ್ ಆಗುತ್ತೆ, ಮೇಲ್ಗಡೆ ಸಾಸು ಇದೆಲ್ಲ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಮಾಡ್ತಾ ಇದ್ದಂಗೆ ತಿನ್ಕೊಬೇಕಿದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿದ್ರೇ ನಾನು ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗೋದು. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ, ನನ್ನ ಹಾನೆಸ್ಟ್ ಪ್ರಯತ್ನ ನಾನು ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೇಮ್ ಇದೇ ಕಲರ್ ಟಾಕೀಸ್ ಚಾನಲ್ಲು ನಮ್ಮದು ಫೇಸ್ಬುಕ್ಕಲ್ಲಿ ಕೂಡ ಇದೆ, ಅದರಲ್ಲೂ ಕೂಡ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್.